ರಾಗಿಣಿ ಮತ್ತು ಸಂಜುರಾ ಬಳಿಕ ಈಗ ಮತ್ತೊಬ್ಬ ನಟಿಗೂ ಕೂಡ ಸಂಕಷ್ಟ ವಿಚಾರಣೆಗೆ ಬರುವಂತೆ ಪೊಲೀಸರು ನೋಟಿಸ್ ಅನ್ನು ಕೊಡುವಂತ ಸಾಧ್ಯತೆ ಇದೆ ಸೂಪರ್ ಹಿಟ್ ಸಿನಿಮಾದಲ್ಲಿ ನಟಿಸಿದ ಆ ನಟಿಗೆ ಶಾಕ್ ಆಗಿದೆ ಈಗ ಮತ್ತೊಬ್ಬ ಸ್ಟಾರ್ ನಟಿಗೂ ಕೂಡ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ರಾಗಿಣಿ ಮತ್ತು ಸಂಜುರಾ ಬಳಿಕ ಈಗ ಮತ್ತೊಬ್ಬ ನಟಿಗೆ ಸಂಕಷ್ಟ ಎದುರಾಗಿದೆ ವಿಚಾರಣೆಗೆ ಬರುವಂತೆ ಪೊಲೀಸರು ನೋಟಿಸ್ ಅನ್ನು ಕೊಡುವಂತ ಸಾಧ್ಯತೆ ಇದೆ ಸೂಪರ್ ಹಿಟ್ ಸಿನಿಮಾದಲ್ಲಿ ನಟಿಸಿದ ಆ ನಟಿಗೆ ಶಾಕ್ सौदी की मुरली दूरवाणी संपर्क मुरली बरत अरुण ऐन प्रकरण के संबंध पटे साकु महिति बरता जो साकु नटीर हेसू कर्त है या इंद्रजित कूड़ा हद्द जनर हेदी अंतर अदर जो रागिणी इबूद संजना इबूद अदर जो इन नटिया विरोध कूड़ा सीसीबी साकु महितिया कले हाँ सद्यद महिति प्रकार इवते संजे मत नोटिस आगो साध्यते तीव्र आगे अगसी मूल स्पष्ट अनपड़ता है याकंद्रे आकयू कूड़ा रागिणी जोतली कहु रागिणिया केव इवेंट इवेंट आके भागियागिद्लु अन्नोदर बग्गेनू कूड माहिति केळि बर्तिदवे जोतेगे रविशंकर मत्तु राहुल एनु ट्विटर हेळलाग्तिदे अवरु कूड आके जोते ओंदष्टु स्नेहवन्न बेळेसिकोंडिद्रु अन्नोदर बग्गे कूड माहिति इरोदु माहिति आधरिसि ईग आकेयन्न विचारणे करेयुव एल्ल साध्यतेगळु कूड हेच्चागिरुवंतद्दु अरुण ಮುರಳಿದರ್ ನನಗಿರುವಂತ ಒಂದು ಮಾಹಿತಿಯ ಪ್ರಕಾರ ಈ ಇಂದ್ರಜಿತ್ ಲಂಕೇಶ್ ಅವರ ಹೆಸರನ್ನ ಹೇಳೋ ಇಂತ ಮುಂಚಿತವಾಗಿನೇ ಓರ್ವ ನಟ ಓರ್ವ ನಟಿಯನ್ನ ಈಗಾಗಲೇ ಅನಿಕಾ ಕೊಟ್ಟಂತ ಸ್ಟೇಟ್ಮೆಂಟ್ ಮೇಲೆ ಇಬ್ಬರ ವಿಚಾರಣೆ ಕೂಡ ನಡೆದಿದೆ ಅಂತ ಏನ್ ಮುರಳಿ ಅದರ ಮಾಹಿತಿ ಏನಾದರೂ ಇದೆಯಾ ಅನಿಕಾ ಕೊಟ್ಟಂತ ಹೇಳಿಕೆ ಏನಿತ್ತು ಅನಿಕಾ ಕೊಟ್ಟ ಹೇಳಿಕೆಗೂ ಸಿಸಿಬಿ ಅಧಿಕಾರಿಗಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಯಾಕಂದ್ರೆ ಅದನ್ನ ನಡೆಸತಾರಂತದ್ದು ಎನ್ಸಿಬಿ ಅಧಿಕಾರಿಗಳು ಎನ್ಸಿಬಿ ಅಧಿಕಾರಿಗಳ ತನಿಖೆಯನ್ನ ತನಿಖೆ ಮತ್ತು ತನಿಖಾ ಪ್ರಗತಿ ಏನಿತ್ತು ಅದನ್ನ ಸಿಸಿಬಿ ಅಧಿಕಾರಿಗಳ ಮುಂದೆ ಹಂಚಿಕೊಂಡಿಲ್ಲ ಅಂದ್ರೆ ಸಿಸಿಬಿ ಅಧಿಕಾರಿಗಳು ಕೂಡ ಸಾಕಷ್ಟು ವರ್ಕೌಟ್ ಅನ್ನು ಮಾಡ್ತಾ ಇದ್ರು ಕಳೆದ 4-5 ದಿನಗಳಿಂದ ಯಾವ ರೀತಿಯಲ್ಲಿ ದೊಡ್ಡ ಮಟ್ಟದ ಸದ್ದು ಆಗ ಆಗ್ತಿತ್ತು ಸದ್ದು ಆದ ಬಳಿಕ ತಕ್ಷಣವೇ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ಇಳಿತಾರೆ ಕಾರ್ಯಾಚರಣೆ ಇಳಿದಾಗ ಡ್ರಗ್ಸ್ ಮತ್ತು ಗಾಂಜಾ ಎಲ್ಲೆಲ್ಲಿ ಮೂವ್ಮೆಂಟ್ ಆಗ್ತಾ ಇತ್ತು ಅಲ್ಲಿಗೆ ಕಣ್ಣನ್ನ ಇಡಂತು ಕಣ್ಣನ್ನ ಇಟ್ಟ ಸಂದರ್ಭದಲ್ಲಿ ರವಿಶಂಕರ್ ಬಂಧನ ಆಗಿರುವಂತದ್ದು ಅಂದ್ರೆ ಅನಿಕಾ ಹೇಳಿಕೆಗೆ ಮತ್ತು ಈಗ ರಾಗಿಣಿನ ವಿಚಾರಣೆ ಕರೆದಿರುತ್ತೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಸಿಸಿಬಿ ಮೂಲಗಳು ಸ್ಪಷ್ಟಪಡಿಸಿರುವಂತದ್ದು ಅರುಣ್ ಪ್ಲೀಸ್ ಹೋಲ್ಡ್ ಆನ್ ಮುರಳಿಗೆ ಇನ್ನೊಂದು ಮಾಹಿತಿ ಕೂಡ ಬರ್ತಾ ಇದೆ ರಾಗಿಣಿಯವರು ನನ್ನ ವಿಚಾರಣೆಗೆ ಹೋಗಲ್ಲ ಅನ್ನೋ ಮಾತನ್ನ ಆಡಿದ್ದಾರೆ ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ सो इवत्तु विचारणेगे हाजरागल्ल नटि रागिणी सो सोमवारदवरेगे टाइम अन्न केळिदारे नटि रागिणी अन्नो माहिति ईग बर्ता इदे सो नानु सोमवार विचारणेगे हाजरागुत्तेने अंत रागिणी अवरु हेळिकोंडिद्दारे वकीलर मूलक पोलीसरिगे नटि रागिणी माहितियन्न रवानिसिद्दारे इवत्तु विचारणेगे हाजरागल्ल नटि रागिणी इवत्तु अवरिगे विचारणेगे हाजरागुवंते हेळलागित्तु हागागि ಸೋಮವಾರದವರೆಗೂ ಕೂಡ ಟೈಮ್ ಅನ್ನು ತೆಗೆದುಕೊಂಡಿದ್ದಾರೆ ವಕೀಲರ ಮೂಲಕವಾಗಿ ಅವರು ಟೈಮ್ ಅನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ನಾನು ಸೋಮವಾರ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದರು ಎಸ್ ಮುರಳಿ ಈಗ ಟೈಮ್ ಅನ್ನು ಕೇಳಿಕೊಂಡಿದ್ದಾರೆ ಸೋಮವಾರದವರೆಗೂ ಏನಿದೆ ಈ ಡೀಟೇಲ್ಸ್ ಮುರಳಿ ಅರುಣ್ ಏನಂದ್ರೆ ಏನು ಇವತ್ತು ರಾಗಿಣಿ ಅವರು ವಿಚಾರಣೆಗೆ ಹಾಜರಾಗಬೇಕಿತ್ತು ವಿಚಾರಣೆಗೆ ಹಾಜರಾಗಬೇಕ ಸಂದರ್ಭದಲ್ಲಿ ಅಡ್ವೊಕೇಟ್ ಗಳನ್ನ ವಕೀಲರನ್ನ ಕಳಿಸ್ಕೊಟ್ಟಿರೋ ಸಿಸಿಬಿ ಅಧಿಕಾರಿಗಳ ಮುಂದೆ ಸಿಸಿಬಿ ಅಧಿಕಾರಿಗಳ ಬಳಿಯಲ್ಲೇ ಕಳಿಸ್ಕೊಟ್ಟ ಸಂದರ್ಭದಲ್ಲಿ ಸಿಸಿಬಿ ಅಧಿಕಾರಿಗಳು ಕೂಡ ಒಂದು ದಿನದ ಕಾಲಾವಕಾಶವನ್ನು ಕೊಟ್ಟಿದ್ರು ಅಂದ್ರೆ ನಾಳೆ ಸಂಜೆ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು ಆದ್ರೆ ರಾಗಿಣಿ ಅವರು ಈಗ ಟ್ವಿಟರ್ ನ ಮೂಲಕ ಮತ್ತೊಂದು ಸ್ಪಷ್ಟನೆ ಪಡೆದಿದ್ದಾರೆ ಸೋಮವಾರ ನಾನು ವಿಚಾರಣೆಗೆ ಹಾಜರಾಗ್ತಾ ಇದೀನಿ ಕಾನೂನಿಗೆ ನಾನು ಗೌರವವನ್ನು ಸಲ್ಲಿಸಬೇಕು ಸಲ್ಲಿಸಬೇಕಾದ ಹಿನ್ನೆಲೆಯಲ್ಲಿ ಸೋಮವಾರ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ ಹೇಳಿಕೆನ ಅಂದ್ರೆ ಟ್ವಿಟರ್ ಮೂಲಕ ಸ್ಪಷ್ಟಪಡಿಸಿರುವಂತದ್ದು ಬಹುಶಃ ನಾಳೆ ಸಂಜೆ ಒಳಗಡೆ ವಿಚಾರಣೆ ನಡೆಯುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಪರಿಭಾವಿಸಿದ್ರು ಆದ್ರೆ ಈಗ ರಾಗಿಣಿ ಅವರೇ ಸ್ವತಃ ಸ್ಪಷ್ಟಪಡಿಸಿರುವ ಹಿನ್ನೆಲೆಯಲ್ಲಿ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಅವರನ್ನು ವಿಚಾರಣೆ ನಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಅರುಣ್ ಓಕೆ ಮುರಳಿ ಇನ್ನುಳಿದಂತವರಿಗೆ ನೋಟಿಸ್ ಅನ್ನು ಕೊಟ್ಟು ಅವರಿಗೂ ಕೂಡ ಇವತ್ತೇ ಹೇಳಿದ್ರ ಅಥವಾ ನಾಳೆ ಹೇಳಿದ್ರ ಮುರಳಿ ಇನ್ನ ರಾಗಿಣಿಯನ್ನ ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಕೂಡ ಅಧಿಕೃತವಾಗಿ ಯಾವುದು ನೋಟಿಸ್ ಗಳು ಹೋಗಿಲ್ಲ ಅಂದ್ರೆ ಅವರ ಆಪ್ತರ ಏನಿದ್ರು ಆಪ್ತರನ್ನ ವಿಚಾರಣೆಗೆ ಒಳಪಡಿಸಿದ್ರು ವಿಚಾರಣೆಗೆ ಒಳಪಡಿಸುವ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಬಹಿರಂಗ ಆಗ್ತಾ ಇದ್ದವೆ ಭವಿಷ್ಯ ಅಧಿಕೃತವಾಗಿ ಅವರನ್ನ ಅರೆಸ್ಟ್ ಮಾಡಿದ ನಂತರ ಈಗ ರಾಹುಲ್ ಇರಬಹುದು ರಾಹುಲ್ ಅನ್ನ ಅಧಿಕೃತವಾಗಿ ಅರೆಸ್ಟ್ ಮಾಡೋ ಸಾಧ್ಯತೆಗಳು ಇದಾವೆ ಸಂಜೆ ಒಳಗಡೆ ಅಧಿಕೃತವಾಗಿ ಅರೆಸ್ಟ್ ಮಾಡಿದ ನಂತರ ಸಂಜನಾ ಅವರಿಗೆ ಇರಬಹುದು ಜೊತೆಗೆ ಇನ್ನುಳಿದ ಇಬ್ಬರು ನಟಿಯರು ಏನಿದ್ರು ಆ ಇಬ್ಬರು ನಟಿಯರಿಗೆ ಇವತ್ತು ಸಂಜೆ ಒಳಗಡೆ ನೋಟಿಸ್ ತರುವಾಗುವ ಸಾಧ್ಯತೆಗಳು ಇದಾವೆ ಭವಿಷ್ಯ ನಾಳೆ ಅಥವಾ ನಾಡಿದ್ದು ಅವರಿಗೆ ಕಾಲಾವಕಾಶವನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು ಅರುಣ್ ಓಕೆ ಮುರಳಿದ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು